ಇದು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ದೇಶಕ್ಕಾಗಿ ಪ್ರಧಾನಿ ಮೋದಿಗಾಗಿ ಬಿಜೆಪಿ ಬಿಟ್ಟವರು ವಾಪಸ್ ಪಕ್ಷಕ್ಕೆ ಬನ್ನಿ ಪಕ್ಷ ನಿಮ್ಗೆಲ್ಲವನ್ನೂ ಕೊಟ್ಟಿದೆ ಈ ಹಿಂದೆ ಸರ್ಕಾರ ಇದ್ದಾಗ ಅಧಿಕಾರದಲ್ಲಿದ್ದಾಗ ಸಚಿವರಾಗಿದ್ದ ದೊಡ್ಡ ದೊಡ್ಡ ಹುದ್ದೆಯನ್ನು ಕೊಟ್ಟಿದ್ರಿ ದೊಡ್ಡ ದೊಡ್ಡ ಜಿಲ್ಲೆಗಳ ಉಸ್ತುವಾರಿಯನ್ನು ಅನುಭವಿಸಿದ್ರ ಈಗ ವಾಪಸ್ ಬಿಜೆಪಿಗೆ ಬನ್ನಿ ಅಂತ ಶೋಭಾ ಕರಂದ್ಲಾಜ್ ಅವರು ಪರೋಕ್ಷವಾಗಿ ಬಿ ಜೆ ಪಿಯ ಬಿಟ್ಟು ಹೋದಂಥ ನಾಯಕರಿಗೆ ಬಿ ಜೆ ಪಿ ಬಿಡೋಕ್ಕೆ ರೆಡಿಯಾಗಿರ್ತಕ್ಕಂಥ ನಾಯಕರಿಗೆ ಉಳ್ಕೊಳ್ಳಿ ಅಂತ ಒಂದು ರೀತಿ ಸ್ಪೆಷಲ್ ಆಹ್ವಾನವನ್ನು ಕೊಟ್ಟಿದ್ದಾರೆ ಎಸ್ ಯಾರೇ ಪಕ್ಷ ಬಿಟ್ಟಿದ್ದರೂ ಪ್ರಧಾನಿ ನರೇಂದ್ರ ಮೋದಿಗಾಗಿ ಬಿ ಜೆ ಪಿಗೆ ವಾಪಸ್ ಬನ್ನಿ ಮೋದಿಗಾಗಿ ದೇಶಕ್ಕಾಗಿ ಮುಂದಿನ ಪೀಳಿಗೆಗಾಗಿ ನೀವೆಲ್ಲ ಬಿ ಜೆ ಪಿಗೆ ವಾಪಸ್ ಬರಬೇಕಿದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮನವಿಯನ್ನು ಮಾಡಿದ್ದಾರೆ ಈ ಮೂಲಕ ವಿಧಾನಸಭಾ ಚುನಾವಣೆ ಮೇಲೆ ಪಕ್ಷ ತೋರೆದಿದ್ದ ಜಗದೀಶ್ ಶೆಟ್ಟರ್ ಹಾಗೂ ಲಕ್ಷ್ಮಣ್ ಸವದಿ ಅವರಿಗೆ ಪರೋಕ್ಷವಾಗಿ ಆಹ್ವಾನ ನೀಡಿದ್ರ ಅನ್ನೋ ಒಂದು ಅನುಮಾನ ಮೂಡ್ತಾ ಇದೆ ಚಿಕ್ಕಮಂಗ್ಳೂರಲ್ಲಿ ಮಾತನಾಡಿದರು ಪಕ್ಷ ಬಿಟ್ಟೋದವರನ್ನು ಮತ್ತೆ ಬಿ ಜೆ ಪಿ ಜೊತೆ ಸೇರಿಸ್ಕೊಂಡು ಬಿ ಜೆ ಪಿಯನ್ನು ಗಟ್ಟಿ ಮಾಡಬೇಕು ಮೋದಿಯವರನ್ನು ಮತ್ತೆ ಪ್ರಧಾನಿ ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಶ್ರಮವನ್ನು ವಹಿಸಬೇಕು ದೇಶಕ್ಕೆ ಮೋದಿ ಬೇಕಾಗಿದೆ ವಿಶ್ವಕ್ಕೆ ಮೋದಿ ಬೇಕಾಗಿದೆ ವಿಶ್ವದ ಹಲವು ದೇಶ ಭಾರತ ಮೋದಿಯನ್ನು ನೋಡ್ತಾ ಇದ್ದಾವೆ ಭಾರತವನ್ನು ಮತ್ತಷ್ಟು ಗಟ್ಟಿ ಮಾಡೋದಕ್ಕೆ ಎಲ್ಲರ ಸಹಕಾರ ಬೇಕು ಅಂತ ಶೋಭಾ ಕರಂದ್ಲಾಜೆ ಹೇಳಿದರು ಬಿ ಜೆ ಪಿ ಸರ್ಕಾರ ರಚನೆ ಮಾಡುವಾಗ ಹಲವು ಶಾಸಕರು ಮುಖಂಡರು ಬಿ ಜೆ ಪಿಯನ್ನು ಸೇರಿದರು ಅವರನ್ನು ಅತ್ಯಂತ ಗೌರವದಿಂದ ಬಿ ಜೆ ಪಿ ನಡೆಸ್ಕೊಂಡಿದೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಅವರಿಗೆ ದೊಡ್ಡ ಖಾತೆಯನ್ನು ಕೊಟ್ಟಿದ್ದರು ದೊಡ್ಡ ದೊಡ್ಡ ಜಿಲ್ಲೆಗೆ ಉಸ್ತುವಾರಿಯನ್ನು ಮಾಡಿದರು ಪಕ್ಷದ ಎಲ್ಲ ಚಟುವಟಿಕೆಯಲ್ಲಿ ಅವರನ್ನು ತೊಡಗಿಸ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿತ್ತು ಇವತ್ತು ಸರ್ಕಾರ ಇಲ್ಲ ಬಿ ಜೆ ಪಿ ಸೋತಿದೆ ಈ ಸೋಲಿನಲ್ಲೂ ಕೂಡ ಎಲ್ಲರ ಪಾಲಿದೆ ಯಾರೋ ಒಬ್ಬರು ಹೊಣೆ ಅಲ್ಲ ಇದಕ್ಕೆ ಸೊ ಎಲ್ಲರೂ ಮತ್ತೆ ಒಟ್ಟಾಗಿ ಬಿ ಜೆ ಪಿಯನ್ನು ಕಟ್ಟಬೇಕಿದೆ ನರೇಂದ್ರ ಮೋದಿ ಮತ್ತು ದೇಶದ ಪ್ರಧಾನಿ ಆಗಬೇಕಿದೆ ದೇಶಕ್ಕಾಗಿ ಮೋದಿಗಾಗಿ ಎಲ್ಲರೂ ವಾಪಸ್ ಬಿ ಜೆ ಪಿಗೆ ಬನ್ನಿ ಅನ್ನೋ ಒಂದು ಆಹ್ವಾನವನ್ನು ಪರೋಕ್ಷವಾಗಿ ಶೆಟ್ಟರ್ ಮತ್ತು ಸೌದಿಗೆ ಕೊಟ್ಟಂತೆ ಇತ್ತು ಸೊ ಶೆಟ್ಟರ್ ಮತ್ತು ಸೌದಿ ಚುನಾವಣಾ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ಸ್ ಕೊಟ್ಟಿರಲಿಲ್ಲ ಬಿ ಜೆ ಪಿ ಈ ಒಂದು ಬೇಸರದಿಂದ ಅವರು ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ಗೆ ಹೋಗಿದ್ದರು ಶೆಟ್ಟರ್ ಎಮ್ ಎಲ್ ಸಿ ಆಗಿದ್ದಾರೆ ವಿಧಾನಸಭೆ ಚುನಾವಣೆ ಸೋತರು ಲಕ್ಷ್ಮಣ್ ಸವದಿ ಶಾಸಕರು ಬಟ್ ಮಂತ್ರಿ ಆಗಿಲ್ಲ ಅನ್ನೋ ಒಂದು ಬೇಸರ ಇದ್ದಂತೆ ಕಾಣಿಸ್ತಾ ಇದೆ ಬಟ್ ಈ ನಡುವೆ ಮತ್ತೆ ಈ ಹಿಂದೆ ಬಿ ಜೆ ಪಿಲಿದ್ದಾಗ ಮುಖ್ಯಮಂತ್ರಿ ಆದಂಥವ್ರು ಜಗದೀಶ್ ಶೆಟ್ಟರ್ ಉಪಮುಖ್ಯಮಂತ್ರಿ ಆದಂಥವ್ರು ಲಕ್ಷ್ಮಣ ಸೌದಿ ಇಬ್ಬರಿಗೂ ಕೂಡ ದೊಡ್ಡ ಹುದ್ದೆಯನ್ನು ಅವರು ನಿರೀಕ್ಷೆಗೂ ಮೀರಿ ಪಕ್ಷ ಕೊಟ್ಟಿತ್ತು ಸೊ ಹೀಗಾಗಿಯೇ ಶೋಭಾ ಅವರು ಪರೋಕ್ಷವಾಗಿ ಈ ರೀತಿಯ ಹೇಳಿಕೆ ಕೊಟ್ಟರೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಸೊ ನೋಡೋಣ ಜಗದೀಶ್ ಶೆಟ್ಟರ್ ಮತ್ತು ಸೌದಿ ವಾಪಸ್ ಮರಳಿ ಗೂಡಿಗೆ ಹೋಗ್ತಾರಾ ಬಿ ಜೆ ಪಿಗೆ ಹೋಗ್ತಾರಾ ಅನ್ನೋ ಚರ್ಚೆ ಮತ್ತೆ ಶುರುವಾಗ್ತಾಯಿದೆ ನೀವೇನಂತೀರ ಹೋಗ್ತಾರಾ ಕಮೆಂಟ್ ಮಾಡಿ ತಿಳಿಸಿ